बेळगाव जिल्ह्यातील रायबाग शहराच्या कर्नाटक झोपडपट्टी विकास मंडळाने 30 लाख रुपये अनुदानातून विवेकनगर येथे कॉन्क्रीट रस्ता व गटारीच्या कामकाजाला बुधवारी नगरपंचायत सदस्य हनुमंत साने यांच्या हस्ते चालना देण्यात आले आहे. यावेळी नगरपंचायत सदस्य हनुमंत साने बोलताना म्हणाले की विधानसभेचे सदस्य विवेकराव पाटील यांच्या प्रयत्नाने तब्बल 30 लाख रुपयांच्या खर्चातून पंतप्रधान आवास योजनेअंतर्गत अनुदान मंजूर करण्यात आले असून या निधीतून कॉन्क्रीट रस्ता गटार कामकाजाचे काम आणि 1035 घरे मंजूर करण्यात आले आहेत. ಈ ಹಿಂದೆ ನಾವು ವಿವೇಕನಗರ ಗರಿಬಟಾವ ಸದಸ್ಯರಿದ್ದಾಗ ಮಾನ್ಯ ಎಂ ಎಲ್ ಸಿರಾದ ವಿವೇಕರಾವ್ ಪಾಟೀಲ್ ಅವರ ಪ್ರಯತ್ನದಿಂದ 1035 ಮನೆಗಳು ಆಮ್ಯಾಗ ರೋಡ ಗಟ್ಟರ ಟೋಟಲ್ 30 ಲಕ್ಷ ರೂಪಾಯಿ ವಿವಿಧ ಕಾರ್ಯಕ್ರಮಗಳು ಇವತ್ತು ಚಾಲನೆ ಕೊಟ್ಟಿವಿ. ಆಮ್ಯಾಗ ಬಡ 4 ಸ್ಲಮ್ ಏರಿಯಾರ ಪಟ್ಟಣದಾಗ ಗರಿಬ್ ಏಟಾವು ರೋಹಿದಾಸ್ ಗಲ್ಲಿ ಸಮಗಾರ ಗಲ್ಲಿ ಕೊರವಿ ಗಲ್ಲಿ ಅಂಬೇಡ್ಕರ್ ನಗರ 1035 ಮನೆಗಳು ಸ್ಯಾಂಕ್ಷನ್ ಆಗ್ಯಾವ. ಈಗ ಅದ ಪ್ರಕಾರ ಎಮ್ ಎಲ್ ಸಿ ಅವರ ಮಾರ್ಗದರ್ಶನ ಸ್ಯಾಂಕ್ಷನ್ ತಗೊಂಡು ಮಾಡ್ತಾ ಇದೆ. केंद्र सरकारने घरे निर्माण करण्यासाठी लाभार्थ्यांना 1.5 लाख रुपये मंजूर केले आहेत तर राज्य सरकारने 1.20 लाख रुपये मंजूर केले असून एकूण सरकारने 2.70 लाख रुपये इतके लाभार्थ्यांना मंजूर केले आहेत असे झोपडपट्टी विकास मंडळाचे कनिष्ठ अधिकारी पनीराज यांनी सांगितले. ಕರ್ನಾಟಕ ಕುಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿವೇಕಾನಂದ ನಗರ ಮತ್ತು ಗರಿಬಿ ಹಟಾವು ಕೊಡಚೆ ಪ್ರದೇಶಗಳಿಗೆ ಈಗ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಸಿಸಿ ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಈ ವರ್ಷದಲ್ಲಿ 1035 ಮನೆಗಳು ಮಂಜೂರಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗ್ತದೆ. ಸರ್, ಇವತ್ತು ಯಾವ ಕಾಮಗಾರಿಗೆ ಬಂದಿದ್ದೀರಿ? ಸಿಸಿ ರಸ್ತೆ, ಸಿಸಿ ಚರಂಡಿ ಕಾಮಗಾರಿ. ಎಷ್ಟು ಲಕ್ಷದ ಇದೆ? 30 ಲಕ್ಷದಿದೆ. ಸರ್, 1030 ಮನೆ ಎಲ್ಲಿಗೆ? 1030 ಮನೆ ನಿಮ್ಮ ರಾಯಬಾಗ ಟೌನ್ಗೆ, ಟೌನ್ ಸ್ಲಮ್ ಏರಿಯಾಗಳಿಗೆ. 4 ಸ್ಲಮ್ ಕೊಳಚೆ ಪ್ರದೇಶಗಳಿದೆ. 4 ಕೊಳಚೆ ಪ್ರದೇಶಗಳಲ್ಲಿ ಒಟ್ಟು 1035 ಮನೆಗಳು ಮಂಜೂರಾಗಿದೆ. 4 ಕೊಳಚೆ ಪ್ರದೇಶ ಯಾವ ಹೆಸರು? ಒಂದು ಗರಿಬಿ ಹಟಾವು ಬಂತು, ಸಮಗಾರ್ಗಲ್ಲಿ ಅಂಬೇಡ್ಕರ್ ನಗರ. ಈ 4 ಕೊಳಚೆ ಪ್ರದೇಶಗಳಿಗೆ ಮಂಜೂರಾಗಿದೆ ಮನೆಗಳು. तसेच 6,33,731 इतकी लाभार्थी वर्गणीदार रक्कम कर्जाची थकित रक्कम प्रत्येक घराला मिळणे अनिवार्य असल्याचे यावेळी सांगण्यात आले आहे. संजू बाकुडे, कॅनन सिटी न्यूज, रायबाग.